ಲೋಕ ಗೆಲಿಗೆ ಮುರಿತು ಮರೆತು ಕೈ ಜೋಡಿಸಿದ ತ್ರಿಮೂರ್ತಿಗಳು ಕೈ ಹೈಕಮಾಂಡ್ ಸೂಚನೆಯಂತೆ ಒಂದಾಗಿದ್ದಾರೆ ನಾಯಕರು ಒಟ್ಟಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ತ್ರಿಮೂರ್ತಗಳು ಸನ್ನದ್ಧವಾಗಿದ್ದಾರೆ ಗೆಲುವಿಗೆ ಮುನಿಸನ್ನ ಮರೆತು ಒಂದಾಗಿದ್ದಾರೆ ತ್ರಿಮೂರ್ತಿಗಳು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಕಾಂಗ್ರೆಸ್ನ ಮೂವರು ನಾಯಕರು ತಮ್ಮಲ್ಲಿದ್ದಂತ ಭಿನ್ನಮತವನ್ನ ಪಕ್ಕಕ್ಕೆ ಇಟ್ಟು ಒಟ್ಟಾಗಿ ಲೋಕ ಗೆಲ್ಲೋದಕ್ಕೆ ಸನ್ನದ್ಧವಾಗಿ ನಿಂತಿದ್ದಾರೆ ಲೋಕಸಭಾ ಎಲೆಕ್ಷನ್ ಗೆ ಸದ್ದಿಲ್ಲದೆ ಒಂದು ಕಡೆ ಕಾಂಗ್ರೆಸ್ ತಯಾರಿ ಅನ್ನ ಆರಂಭಿಸಿದೆ ಬಿಜೆಪಿಯ ಲೆಕ್ಕಾಚಾರಗಳನ್ನು ಬಿಡುವೇಳು ಮಾಡೋದಕ್ಕೆ ಟಾರ್ಗೆಟ್ 25 ಅನ್ನ ರೀಚ್ ಆಗೋದಕ್ಕೆ ಕಾಂಗ್ರೆಸ್ ಲೋಕತಂತ್ರವನ್ನ ಹಿಂದಿದೆ ಇದರ ನಡುವೆ ಬಿಜೆಪಿಯ ಲೆಕ್ಕಾಚಾರಗಳನ್ನು ಬಿಡುವೇಳು ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ತ್ರಿಮೂರ್ತಿಗಳು ಈಗ ಲೆಕ್ಕಾಚಾರವನ್ನ ಶುರು ಮಾಡಿದ್ದಾರೆ ತಮ್ಮಲ್ಲಿಯೇ ಒಂದಿಷ್ಟು ಅಸಮಾಧಾನಗಳಿದ್ದು ಆಗಲೂ ಕೂಡ ಈಗ ಕಾಂಗ್ರೆಸ್ ಒಂದಿಷ್ಟು ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ರಾಜ್ಯದಲ್ಲಿ 25 ಸೀಟುಗಳನ್ನು ಗೆಲ್ಲಬೇಕು ಅಂತ ಪ್ಲಾನ್ ಅನ್ನು ಹಾಕೊಂಡಿದೆ ಈ ಕಾರಣಕ್ಕಾಗಿ ಈಗಿನಿಂದಲೇ ರಾಜ್ಯ ಕಾಂಗ್ರೆಸ್ ತಯಾರಿ ಕೂಡ ಆರಂಭಿಸಿರುವಂತದ್ದು ಈಗಾಗಲೇ ಒಂದು ಕಡೆ ಆಪರೇಷನ್ ಅಸ್ತ ಅಂತ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮತ್ತೊಂದು ಕಡೆ ಗರ್ಭಾಪ್ಸಿ ವಿಚಾರ ಕೂಡ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಇದೆಲ್ಲದರೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ವೋಟ್ ಶೇರ್ ಅನ್ನು ಹೆಚ್ಚಿಸ್ಕೋಬೇಕು ಅಂತ ಈಗಾಗಲೇ ಪ್ಲಾನ್ ಅನ್ನು ಮಾಡ್ತಾ ಇದೆ ಇದರ ನಡುವೆ ಕಾಂಗ್ರೆಸ್ನ ತ್ರಿಮೂರ್ತಿಗಳು ತಮ್ಮಲ್ಲಿರುವಂತ ಮುನಿಸನ್ನ ಮರೆತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸೋದಕ್ಕೆ ಒಟ್ಟಾಗಿ ಸನ್ನದ್ಧವಾಗಿ ನಿಂತಿದ್ದಾರೆ ಮುನಿಸು ಮರೆತ ಡಿಕೆ ಸುರೇಶ್ ಎಂಬಿ ಪಾಟೀಲ್ ಯತೀಂದ್ರ ಸಿದ್ದರಾಮಯ್ಯ ವೈಮನಸ್ಸು ಮರೆತು ಒಂದಾಗಿ ಲೋಕಸಮರಕ್ಕೆ ರಣತಂತ್ರವನ್ನ ಹೆಣಿತಿದ್ದಾರೆ ಈ ತ್ರಿಮೂರ್ತಗಳು ಸಚಿವ ಎಂಬಿ ಪಾಟೀಲ್ ಅವರಿಗೆ ಉತ್ತರ ಕರ್ನಾಟಕದ ಭಾಗದ ಜವಾಬ್ದಾರಿಯನ್ನು ಕೊಡಲಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಸಕ್ರಿಯವಾಗಿದ್ದಾರೆ ಮುಖ್ಯವಾಗಿ ಕುರುಬ ಸಮುದಾಯ ಇರುವಂತ ಕ್ಷೇತ್ರಗಳತ್ತ ಯತೀಂದ್ರ ಸಿದ್ದರಾಮಯ್ಯನವರು ಗಮನ ಹರಿಸುತ್ತಾ ಇದ್ದಾರೆ ಆ ಮೂಲಕ ಈ ಮೂವರು ನಾಯಕರು ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಆರಂಭಿಸಿದ್ದಾರೆ ಮುಖ್ಯವಾಗಿ ಸಚಿವರಾಗಿರುವಂತ ಎಂಬಿ ಪಾಟೀಲ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ ಪ್ರಮುಖವಾಗಿ ಲಿಂಗಾಯತ ನಾಯಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಎಂಬಿ ಪಾಟೀಲ್ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಹಳೆ ಮೈಸೂರು ಭಾಗ ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಲ್ಲಿ ಡಿಕೆ ಸುರೇಶ್ ಅವರು ಆಕ್ಟಿವ್ ಆಗಿದ್ದಾರೆ ಶತಾಯ ಗತಾಯ ಹಳೆ ಮೈಸೂರು ಭಾಗದಲ್ಲಿ ಇರುವಂತ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಡಿಕೆ ಸುರೇಶ್ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಈ ಇಬ್ಬರು ನಾಯಕರ ಜೊತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕೂಡ ಎಲ್ಲೆಲ್ಲಿ ಕುರುಬ ಸಮುದಾಯ ಕ್ಷೇತ್ರಗಳಿದೆ ಯಾವ ಕ್ಷೇತ್ರದಲ್ಲಿ ಕುರುಬ ಸಮುದಾಯದವರು ಹೆಚ್ಚು ಮಹತ್ವವನ್ನು ಹೊಂದಿದ್ದಾರೆ ಹೆಚ್ಚು ನಿರ್ಣಾಯಕವಾಗಿರ್ತಾರೋ ಅಂತಹ ಕ್ಷೇತ್ರಗಳಲ್ಲಿ ಯತೀಂದ್ರ ಅವರು ಕೂಡ ಈಗಾಗಲೇ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ ಒಂದು ಕಡೆ ಎಂಬಿ ಪಾಟೀಲ್ ಅವರು ಡಿಕೆ ಸುರೇಶ್ ಅವರು ಮೊನ್ನೆ ಅಷ್ಟೇ ನೇರವಾಗಿ ಒಬ್ಬರಿಗೊಬ್ಬರು ಟಾಂಗ್ ಅನ್ನು ಕೊಟ್ಟುಕೊಂಡಿದ್ರು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಎಂಬಿ ಪಾಟೀಲ್ ಅವರು ಮಾತನಾಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಡಿಕೆ ಸುರೇಶ್ ಅವರು ಮಾತನಾಡ್ತಾ ಇದ್ರು ಇಬ್ಬರ ನಡುವೆ ಟಗ್ ಆಫ್ ವಾರ್ ನಡೀತಲೇ ಇರ್ತಿತ್ತು ಆದರೆ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಒಟ್ಟಾಗಿ ಲೋಕಸಭಾ ಚುನಾವಣೆಗೆ ಹೋಗಬೇಕು ಒಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಒಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಒಟ್ಟಾಗಿ ನಿಂತು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 25 ಕ್ಷೇತ್ರಗಳನ್ನು ಗೆಲ್ಲಬೇಕು ಆ ಟಾಸ್ಕ್ ಅನ್ನು ಈಗಾಗಲೇ ರಾಜ್ಯ ನಾಯಕರಿಗೆ ಕೊಟ್ಟಿದೆ ಈ ಕಾರಣಕ್ಕಾಗಿ ಈ ಮೂವರು ನಾಯಕರು ತಮ್ಮಲ್ಲಿರುವಂತ ಮುನಿಸನ್ನ ಮರೆತು ಈಗ ಒಗ್ಗಟ್ಟಾಗಿ ನಿಂತಿದ್ದಾರೆ ಈಗಾಗಲೇ 10ಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿದ್ದಾರೆ ಈ ನಾಯಕರು ಲೋಕಸಭಾ ಕ್ಷೇತ್ರವಾರು ಆಕ್ಟಿವ್ ಆಗಿದ್ದಾರೆ ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹೊಣೆಗಾರಿಕೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಆ ಕ್ಷೇತ್ರಗಳಲ್ಲಿ ಈ ಮೂವರು ನಾಯಕರು ಕೂಡ ಈಗಾಗಲೇ ಆಕ್ಟಿವ್ ಆಗಿದ್ದಾರೆ ಸ್ಥಳೀಯ ನಾಯಕರ ಶಾರ್ಟ್ ಲಿಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ ಈ ನಾಯಕರು ಲೋಕಲ್ ಲೆವೆಲ್ ಅಲ್ಲಿ ಯಾರು ಬಲಿಷ್ಠರಾಗಿದ್ದಾರೆ ಆ ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಂಡು ಪಕ್ಷದ ಪರವಾಗಿ ಯಾರು ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಹೊಣೆಗಾರಿಕೆಯನ್ನು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಸ್ಥಳೀಯ ನಾಯಕರ ಜೊತೆ ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಗೆ ಪಕ್ಷ ಸಂಘಟನೆ ಯಾವ ರೀತಿ ಇರಬೇಕು ಯಾರು ಸ್ಥಳೀಯ ಮಟ್ಟದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರಿಗೆ ಹೆಚ್ಚಿನ ಹೊಣೆಗಾರಿಕೆಯನ್ನು ಕೊಡ್ತಾ ಇದ್ದಾರೆ ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಈ ಮೂವರು ನಾಯಕರು ಕೂಡ
ತಮ್ಮದೇ ಆದ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ ತಮ್ಮಲ್ಲಿ ವೈಮನಸ್ಸು ಇತ್ತು ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಕಡಕ್ ಸೂಚನೆಯನ್ನ ಕೊಟ್ಟಿದೆ ಎಷ್ಟೇ ವೈಮನಸ್ಸು ಇದ್ದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗೆಲುವೊಂದೇ ನಮ್ಮ ಟಾರ್ಗೆಟ್ ಆಗಿರಬೇಕು ಕರ್ನಾಟಕದಲ್ಲಿ ಟಾರ್ಗೆಟ್ 25 ಅನ್ನ ರೀಚ್ ಆಗಬೇಕಂದ್ರೆ ನಮ್ಮಲ್ಲಿರುವ ಮುನಿಸನ್ನ ಬಿಡಬೇಕು ಒಟ್ಟಾಗಿ ಲೋಕಸಭಾ ಚುನಾವಣೆಗೆ ಹೋಗಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ ಈಗ ಮೂವರು ನಾಯಕರಿಗೆ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮಹೇಶ್ ಈಗಾಗಲೇ ಲೋಕಸಭಾ ಚುನಾವಣೆಯ ಒಂದು ದೃಷ್ಟಿಯಿಂದ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಅಲರ್ಟ್ ಆಗಿರುವಂತದ್ದು ಏನೇ ಪಕ್ಷದಲ್ಲಿ ಒಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಮುನಿಸು ಇದ್ರು ಕೂಡ ಅದನ್ನ ಮರೆತು ಈ ಲೋಕಸಭಾ ಚುನಾವಣೆಗೆ ಕೂಡ ಒಂದಾಗಿರುವಂತ ಒಂದು ರೀತಿಯಲ್ಲಿ ಕೂಡ ಈಗಾಗಲೇ ಒಂದಿಷ್ಟು ಬೆಳವಣಿಗೆ ಕೂಡ ಕಾಣ್ತಾ ಇದ್ದವೆ ಹಾಗಾಗಿ ಈಗಾಗಲೇ ಏನು ಸಚಿವರಾಗಿರತಕ್ಕಂತ ಎಂಬಿ ಪಾಟೀಲ್ ಮತ್ತೆ ಸಂಸದರಾಗಿರತಕ್ಕಂತ ಡಿಕೆ ಸುರೇಶ್ ಮತ್ತೆ ಮಾಜಿ ಶಾಸಕರಾಗಿರತ ಯತೀಂದ್ರ ಅವರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದು ಈ ಪಕ್ಷದ ಒಂದಿಷ್ಟು ಜವಾಬ್ದಾರಿಗಳನ್ನು ಕೂಡ ವಹಿಸಿಕೊಂಡಿರುವಂತದ್ದು ಲೋಕಸಭಾ ಚುನಾವಣೆಗೆ ಏನು ಈಗಾಗಲೇ ಉತ್ತರ ಕರ್ನಾಟಕದ ಒಂದು ಜವಾಬ್ದಾರಿನ ಎಂಬಿ ಪಾಟೀಲ್ರು ಕೂಡ ತೆಗೆದುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಹಳೆ ಮೈಸೂರು ಭಾಗ ಈ ದಕ್ಷಿಣ ಕರ್ನಾಟಕ ಏನು ಹಳೆ ಮೈಸೂರು ಭಾಗ ಏನಿದೆ ಈ ಒಂದು ಉಸ್ತುವಾರಿಯನ್ನ ಈಗಾಗಲೇ ಸಂಸದರಾಗಿರತಕ್ಕಂತ ಡಿಕೆ ಸುರೇಶ್ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇದರ ಉಸ್ತುವಾರಿಯನ್ನ ತೆಗೆದುಕೊಂಡಿರುವಂತದ್ದು ಈಗಾಗಲೇ ಇಡೀ ರಾಜ್ಯಾದ್ಯಂತ ಕೂಡ ಇದರ ಒಂದು ಒಂದು ತಯಾರಿ ಏನಿದೆ ಮತ್ತೆ ಅಭ್ಯರ್ಥಿಗಳು ಯಾರಿದ್ದಾರೆ ಯಾರ ಆಕಾಂಕ್ಷೆಗಳಿದ್ದಾರೆ ಯಾರಿಗೆ ಕೊಟ್ಟರೆ ಒಂದು ಸೂಕ್ತವಾಗಿರತಕ್ಕಂತ ಒಂದು ಗೆಲ್ಲುವಂತ ಅಭ್ಯರ್ಥಿ ಇರಬಹುದು ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಈಗಾಗಲೇ ಆರಂಭ ಕೂಡ ಮಾಡಿರುವಂತದ್ದು ಹಾಗಾಗಿ ಮತ್ತೆ ಸ್ಥಳೀಯ ಮಟ್ಟದಲ್ಲಿಯೂ ಕೂಡ ಒಂದು ಕಾರ್ಯಕರ್ತರೊಡನೆ ಆಗಿರ್ಬೋದು ಮತ್ತೆ ಸ್ಥಳೀಯ ಮಟ್ಟದ ಮುಖಂಡರೊಡನೆ ಒಂದು ಸಭೆಗಳ ಮೇಲೆ ಸಭೆ ಕೂಡ ಮಾಡ್ತಾ ಇದ್ದಾರೆ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯರು ಮತ್ತೆ ಸಂಸದ ಡಿಕೆ ಸುರೇಶ್ ಅವರು ಕೂಡ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಎಲ್ಲೆಲ್ಲಿ ನಾಯಕರನ್ನ ಒಗ್ಗೂಡಿಸಬೇಕು ಅಲ್ಲಿ ನಾಯಕರನ್ನ ಒಗ್ಗೂಡಿಸ್ತಾ ಇದ್ದಾರೆ ಮತ್ತೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಇವೆರಡೂ ಪಕ್ಷಗಳಿಂದಲೂ ಕೂಡ ಬರುವಂತ ನಾಯಕರನ್ನು ಕೂಡ ಪಕ್ಷಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಶತಾಯಗತಾಯ ಮಾಡಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಈ ಬಾರಿ ಅನ್ನುವಂತಹ ಒಂದು ರಣತಂತ್ರಕ್ಕೆ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು ಒಂದ್ ಕಡೆ ಹಳೆಯ ಮೈಸೂರು ಭಾಗದ ಕತೆ ಈ ರೀತಿ ಆದ್ರೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಎಂಬಿ ಪಾಟೀಲ್ ಕೂಡ ಸಕ್ರಿಯವಾಗಿ ಒಂದು ಪಕ್ಷ ಸಂಘಟನೆ ತೊಡಗಿಕೊಂಡಿರುವಂತದ್ದು ಒಂದ್ ಕಡೆ ಸರ್ಕಾರದ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ ಇನ್ನೊಂದ್ ಕಡೆ ಪಕ್ಷದ ಜವಾಬ್ದಾರಿ ಕೂಡ ವಹಿಸಿಕೊಂಡಿರುವಂತದ್ದು ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಲಿಂಗಾಯತ ಮುಖಂಡರು ಕೂಡ ಸೆಳೆಯುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಅನ್ಯ ಪಕ್ಷಗಳಿಂದಲೂ ಕೂಡ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ನಿಟ್ಟಿನಲ್ಲಿ ಯಾರು ಸಿದ್ಧರಾಗಿದ್ದಾರೆ ಅವ್ರನ್ನು ಕೂಡ ಒಂದು ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಪಕ್ಷದ ರಣತಂತ್ರ ಕೂಡ ಹೂಡ್ಲಿಕ್ಕೆ ಈಗಾಗಲೇ ಎಂಬಿ ಪಾಟೀಲ್ ಕೂಡ ಸಿದ್ಧವಾಗಿರುವಂತದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಎಂಬಿ ಪಾಟೀಲ್ ಆಗಿರ್ಬೋದು ಮತ್ತೆ ಡಿಕೆ ಸುರೇಶ್ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಸಕಲ ಸಿದ್ಧತೆ ಮತ್ತೆ ಅವರ ಅಲ್ಲಿರ್ತಕ್ಕಂತ ಕೆಲವೊಂದಿಷ್ಟು ಮುನಿಸನ್ನು ಕೂಡ ಮರೆತು ಪಕ್ಷ ಸಂಘಟನೆಗಾಗಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಮಹೇಶ್ ಬಸವರಾಜ್ ಈಗಾಗಲೇ ಹೇಳಿದಂತೆ ಸ್ಥಳೀಯ ನಾಯಕರಿಗೆ ಒಂದಿಷ್ಟು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರಂತೆ ಈ ಮೂವರು ನಾಯಕರು ಹಾಗಾದ್ರೆ ಆ ಟಾರ್ಗೆಟ್ ಏನಾಗಿದೆ ಅಂತ ಮಹೇಶ್ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಇರತಕ್ಕಂತ ನಾಯಕರಿಗೆ ಈ ಮೂರು ನಾಯಕರು ಕೂಡ ಅಲ್ಲಿರ್ತಕ್ಕಂತ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಕೂಡ ವೈಮನಸ್ಸು ಇರುವಂತದ್ದು ಮತ್ತೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾದ್ರೆ ಅಲ್ಲಿ ಒಂದು ಗೆಲುವು ಖಚಿತ ಅನ್ನುವಂತ ವಾತಾವರಣ ಕೂಡ ಇರುವಂತದ್ದು ಹಾಗಾಗಿ ಅಂತ ಮುಖಂಡರನ್ನ ಅಂತ ನಾಯಕರನ್ನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ನೀವು ಮುಂದಾಗ್ಬೇಕು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಆಗಿರ್ಬೋದು ಅವ್ರನ್ನ ಮೊದಲು ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಆಗ್ಬೇಕು ಅದಾದ್ಮೇಲೆ ಅವರಿಗೆ ಪಕ್ಷ ಅವರ ಒಂದು ಜವಾಬ್ದಾರಿ ಮತ್ತೆ ಅವರಲ್ಲಿರ್ತಕ್ಕಂತ ಒಂದು ಏನು ಪಕ್ಷ ಸಂಘಟನೆ ಏನಿದೆ ಅದನ್ನ ನೋಡಿಕೊಂಡು ಅವರಿಗೆ ಜವಾಬ್ದಾರಿ ಅವರಿಗೆ ಹುದ್ದೆಗಳನ್ನ ಕೊಡುತ್ತೆ ಹಾಗಾಗಿ ಅವ್ರನ್ನ ನೀವು ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ಬೇಕು ಮತ್ತೆ ಏನು ಸರ್ಕಾರದ ಯೋಜನೆಗಳೇನಿದಾವೆ ಆ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವಂತ ಯತ್ನವನ್ನು ಕೂಡ ನೀವು ಮಾಡಬೇಕು ಅನ್ನುವಂತ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನು ಕೂಡ ನೀಡಿರುವಂತದ್ದು ಈಗಾಗಲೇ ಎಲ್ಲರಿಗೂ ಕೂಡ ತಿಳಿದಂತೆ ಏನು ಕೆಪಿಸಿ ಅಧ್ಯಕ್ಷರು ಮತ್ತೆ ಡಿಸಿಎಂ ಆಗಿರತಕ್ಕಂತ ಡಿಕೆ ಶಿವಕುಮಾರ್ ಕೂಡ ಸ್ಥಳೀಯ ನಾಯಕರು ಕೂಡ ಬೇರೆ ಬೇರೆ ಪಕ್ಷದಿಂದ ಬರುವಂತ ನಾಯಕರು ಕೂಡ ವೋಟ್ ಶೇರ್ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅವ್ರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದೇ ಒಂದು ನಿರ್ದೇಶನದ ಅಡಿಯಲ್ಲಿ ಈಗಾಗಲೇ ಎಂಬಿ ಪಾಟೀಲ್ ಆಗಿರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು ಡಿಕೆ ಸುರೇಶ್ ಆಗಿರ್ಬೋದು ಬೇರೆ ಬೇರೆ ಸ್ಥಳೀಯ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಆಗಿರ್ಬೋದು ಬೂತ್ ಮಟ್ಟದಲ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ಬೇಕು ಲೋಕಸಭಾ ಚುನಾವಣೆಗೆ 25ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ನಿಮ್ಮ ಬೂತ್ ಮಟ್ಟದಿಂದಲೂ ಕೂಡ ಕಾರ್ಯವೈಖರಿ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸ್ಥಳೀಯ ಮಟ್ಟದ ನಾಯಕರಿಗೆ ಕೂಡ ಕೊಟ್ಟಿರುವಂತದ್ದು ಸಂಪೂರ್ಣವಾಗಿರ್ತಕ್ಕಂಥ ಅಂದ್ರೆ ಅಲ್ಲಿ ಏನ್ ಸಹಕಾರ ಬೇಕು ಅವ್ರಿಗೆಲ್ಲಾ ಸಹಕಾರವನ್ನ ಕೊಡ್ಲಿಕ್ಕೆ ಸರ್ಕಾರ ಕೂಡ ಈಗಾಗಲೇ ರಾಜ್ಯದಲ್ಲಿ ಇರುವಂತದ್ದು ಕಾಂಗ್ರೆಸ್
ಪಕ್ಷ ಹಾಗಾಗಿ ಅದಕ್ಕೆಲ್ಲವೂ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾರೆ ನೀವು ಪಕ್ಷ ಸಂಘಟನೆಗೆ ಮುಂದಾದ್ರೆ ನಿಮಗೆ ಏನು ಬೆಂಬಲ ಬೇಕು ಅವೆಲ್ಲ ಬೆಂಬಲವನ್ನ ನಾವು ನೀಡುತ್ತೇವೆ ಅನ್ನುವಂತ ಆ ಭರವಸೆನ ಏನು ತಳಮಟ್ಟದ ಒಂದು ಕಾರ್ಯಕರ್ತರಿಗೂ ಕೂಡ ಮೂರು ನಾಯಕರು ಕೂಡ ಒಂದು ಭರವಸೆಯನ್ನು ಕೂಡ ಮೂಡಿಸಿರುವಂತದ್ದು ಹಾಗಾಗಿ ಆ ಭರವಸೆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಕೂಡ ಆ ಒಂದು ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡು ಮುಂದಾಗಿರುವಂತದ್ದು ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ